ನಮಸ್ಕಾರ. ಭಾಷೆ ಮತ್ತು ಅನುಭವ ಇದನ್ನು ಬರೆದಂಥವ್ರು ಜಿ ಎಸ್ ಜಯದೇವರವರು. ಸುಮಾರು 3000 ವರ್ಷಗಳ ಹಿಂದೆ ಮೂಲ ದ್ರಾವಿಡ ಭಾಷೆಯಿಂದ ಕವಲಗೊಂಡದ್ದು ಕನ್ನಡ ಭಾಷೆ ಹುಟ್ಟಿ ಬೆಳೆಯತೊಡಗಿತು. ಕನ್ನಡಕ್ಕೆ ಸುಮಾರು 1.5-2 ಸಾವಿರ ವರ್ಷಗಳ ಲಿಖಿತ ಇತಿಹಾಸವಿರುವುದೆಂದು ಪಂಡಿತರು ಖಚಿತಪಡಿಸಿದ. ಅಂದರೆ ಕನ್ನಡ 3000 ವರ್ಷಗಳ ಹಿಂದೆ ಮೂಲ ದ್ರಾವಿಡ ಭಾಷೆ ಅಂದರೆ ತಮಿಳು ಭಾಷೆ ಮೊದಲು ಉದಯ ಆಗುತ್ತೆ. ಅದರ ಮೂಲತಾಯಿಂದ ಬಂದಿರತಕ್ಕಂತಹ ಕನ್ನಡ ಭಾಷೆ ಈ ಭಾಷೆಗೆ 1.5-2 ಸಾವಿರ ವರ್ಷಗಳ ಲಿಖಿತ ಇತಿಹಾಸ. ಅಂದರೆ ಆಗಿನ ಕಾಲದಲ್ಲೇ ಬರೆದಿರ್ತಕ್ಕಂಥ ಲಿಖಿತ ರೂಪದಲ್ಲಿ ಇರ್ತಕ್ಕಂತಹ ಒಂದು ಇತಿಹಾಸ ಇದೆ ಅಂತನ್ಬಿಟ್ಟು ಕವಿಗಳಲ್ಲಿ ಹೇಳಿದ್ದಾರೆ. ಸಾಹಿತ್ಯ ಸ್ವಪ್ನವಾದ ಈ ಭಾಷೆ ಕನ್ನಡ ಮನಸ್ಸು ಎಂದು ಕರೆಯಬಹುದಾದ ಒಂದು ವಿಶಿಷ್ಟ ಸಂಸ್ಕೃತಿಯನ್ನು ರೂಪಿಸಿದೆ. ಭಾಷೆ 2ನೇ ಶತಮಾನದಲ್ಲಿ ಭೌಗೋಳ ತಜ್ಞ ತಾಲೇಮಿ ಹೆಸರಿಸುವ ಅನೇಕ ಊರುಗಳು ಕನ್ನಡ ನಾಡಿನ ಊರುಗಳೇ ಆಗಿವೆ. ಉದಾಹರಣೆಗೆ ಮೋದಗೌಲ ಎಂಬುದು ಈಗಿನ ಮುದ್ಗಲ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅಂದರೆ ಸಾಹಿತ್ಯ ಸ್ವಪ್ನವಾದ ಕನ್ನಡ ಭಾಷೆ ಕನ್ನಡ ಮನಸ್ಸು ಎಂದು ಕರೆಯಬಹುದೆಂದು ಇದಕ್ಕೆ ಒಂದು ವಿಶಿಷ್ಟವಾದಂತಹ ಸಂಸ್ಕೃತಿ ಇದೆ ಅಂತಂದ್ಬಿಟ್ಟು ಕವಿಗಳಲ್ಲಿ ಹೇಳ್ತಾರೆ. ಮತ್ತು 2ನೇ ಶತಮಾನದಲ್ಲಿ ಅಂದರೆ 2ನೇ ಶತಮಾನ ಅಂದರೆ 101ನೇ ಇಸ್ವಿಯಿಂದ 199ನೇ ಇಸ್ವಿ ಅಂದರೆ 200ನೇ ಇಸ್ವಿವರೆಗೂ ಇರತಕ್ಕಂತಹ ಈ ಸಂದರ್ಭದಲ್ಲಿ ಭೌಗೋಳ ತಜ್ಞ ತಾಲೇಮಿ ಅವರು ಒಂದು ಹೆಸರುಗಳನ್ನು ಕನ್ನಡದ ಭಾಷೆಯಿಂದ ಹೇಳ್ತಾರೆ. ಆ ಭಾಷೆಗಳು ಮೂಲತಃ ಕನ್ನಡದವೇ ಆಗಿದ್ದಾವೆ ಅಂತಂದ್ಬಿಟ್ಟು ಹೇಳ್ತಾರೆ. ಉದಾಹರಣೆಗೆ ಮೋದಗೌಲ ಅಂತ ಇರೋ ಊರು ಈಗಿನ ಮುದ್ಗಲ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಅಂತಂದ್ಬಿಟ್ಟು ಕೂಡ ಮಾನ್ಯ ಕವಿಗಳು ಇದನ್ನು ಹೇಳಿದ್ದಾರೆ. ಕನ್ನಡ ಮನಸ್ಸನ್ನು ರೂಪಿಸಿದ ಕನ್ನಡ ಭಾಷೆ ಕನ್ನಡಿಗರಿಗೆ ಬೇಗವಾಡುತ್ತಿರುವುದು ಈ ಸಂದರ್ಭದಲ್ಲಿ ಭಾಷೆ ಇತಿಹಾಸ ಕುರಿತು ಕನ್ವರಿಕೆ ಏಕೆ ಎಂಬುದು ಪ್ರಶ್ನೆ ಹುಟ್ಟಬಹುದು. ಅಂದರೆ ನಾವು ಕನ್ನಡ ಭಾಷೆಯನ್ನು ರೂಪಿಸುವ ಕನ್ನಡ ಭಾಷೆ ರೂಪಿಸ್ತಕ್ಕಂತಹ ಕನ್ನಡ ಭಾಷೆ ಕನ್ನಡಿಗರಿಗೆ ಬೇಡವಾಗ್ತಿರ್ತಕ್ಕಂತಹದ್ದು ಈ ಸಂದರ್ಭದಲ್ಲಿ ಭಾಷೆ ಇತಿಹಾಸಗಳನ್ನು ಭಾಷೆಯ ಮೂಲತಃ ತಿಳ್ಕೊಂಡು ನಾವು ಅದನ್ನು ತಿಳ್ಕೊಳ್ಳೋದಾದರೂ ಏಕೆ ಎಂಬ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲಿ ಹುಟ್ಟಬಹುದು. ಒಂದು ನಿರ್ದಿಷ್ಟ ಪರಿಸರದಲ್ಲಿ ಬಹಳ ಕಾಲ ಬೆಳೆದು ಬಂದ ಭಾಷೆ ಕೇವಲ ಸಂವಹನ ಸಾಧನವಾಗಿ ಮಾತ್ರ ಉಳಿಯುವುದಿಲ್ಲ, ಅದು ಭೂತ ವರ್ತಮಾನಗಳು ಒಂದುಗೂಡಿಸುವ ಒಂದು ಜನಾಂಗದ ಸಮಷ್ಟಿಯ ಅಸ್ಮಿತೆಯಾಗಿ ಎದುರು ನಿಲ್ಲುತ್ತದೆ. ಭಾಷೆ ಕೇವಲ ಸಂವಹನ ಸಾಧನ ಮಾತ್ರವಾಗಿದ್ದರೆ ಒಂದು ಭಾಷೆಯನ್ನು ಮತ್ತೊಂದು ಭಾಷೆಯಿಂದ ಸುಲಭವಾಗಿ ಸ್ಥಳಾಂತರಿಸಬಹುದು. ಆದರೆ ಕನ್ನಡಂತಹ ಪ್ರಾಚೀನ ಭಾಷೆ ಕೇವಲ ಸಂವಹನ ಸಾಧನವಾಗಿ ಮಾತ್ರ ಬೆಳೆಯುವುದಿಲ್ಲ. ಮನುಷ್ಯ ತನ್ನ ಅಂದರೆ ಇಲ್ಲಿ ಕವಿಗಳೇನು ಹೇಳಿದ್ದಾರೆ ಅಂದರೆ ಒಂದು ಭಾಷೆ ಬರೀ ಭಾಷೆಯಾಗಿ ಉಳಿದಿದ್ರೆ ಮಾತ್ರನೇ ಅದನ್ನು ನಾವು ಬೇಕಿದ್ರೆ ಏ ಬೇಡಪ್ಪ ಅಂತನ್ಬಿಟ್ಟು ಹೇಳ್ಬೋದು. ಆದರೆ ಒಂದು ಭಾಷೆ ಮೇಲೆ ಎಷ್ಟೊಂದು ಅವಲಂಬನೆ ಆಗಿರುತ್ತೆ ಅಂದರೆ ಈಗ ಮೂಲತಃ ಕೆಲವೊಂದು ಮಂದಿ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದ ಮಧ್ಯ ಕರ್ನಾಟಕ ಭಾಗ ಅಂತ ತಗೊಂಡಾಗ ಈ ಕರಾವಳಿ ಮಧ್ಯ ಕರ್ನಾಟಕ ಇವರೆಲ್ಲನೂ ಕೂಡ ಕನ್ನಡವನ್ನೇ ನಂಬ್ಕೊಂಡಿರ್ತಾರೆ. ಕನ್ನಡ ಬಿಟ್ಟು ಅನ್ಯ ಭಾಷೆಗಳು ಇವ್ರಿಗೆ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್ ಈಗ ಹಿಂದಿ ಏರಿಕೆ ಮಾಡಿದ್ರೆ ಈಗ ನಾವು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಗಡಿನಾಡುಗಳವ್ರು ಇರ್ಬೋದು, ಗಡಿನಾಡುಗಳವರು ಆ್ಯಕ್ಚುಲಾಗಿ ಕೆಲವರು ತಮಿಳು ಕಲಿತಿರ್ತಾರೆ, ಕೆಲವರು ಮಲಯಾಳಂ, ಕೆಲವರು ತೆಲುಗು, ಕೆಲವರು ಮರಾಠಿ ಈ ಥರ ಎಲ್ಲ ಕಲಿತಿರ್ತಾರೆ. ಆದರೆ ಮಧ್ಯ ಕರ್ನಾಟಕದವರು ಓನ್ಲಿ ಕನ್ನಡಕ್ಕೆ ಮಾತ್ರ ಸೀಮಿತ ಆಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ನಾವು ಭಾಷೆಯನ್ನು ಭಾಷಾ ಏರಿಕೆಯನ್ನು ಮಾಡಿದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಮನುಷ್ಯ ಮತ್ತು ಅವನ ಪರಿಸರದ ಸಂಬಂಧವನ್ನು ಸಂವಹನ ಸಾಧ್ಯ ಅನುಭವವನ್ನಾಗಿ ಅದು ದಾಖಲಿಸುತ್ತದೆ. ಅಷ್ಟೇ ಅಲ್ಲ, ಶಬ್ದಕ್ಕೆ ಹೊರತಾದ ವಿಶಿಷ್ಟವಾದ ಸಂಕೀರ್ಣ ವಿವರಗಳನ್ನು ತನ್ನ ಅನೇಕ ನುಡಿಗಟ್ಟುಗಳಲ್ಲಿ ಅಡಗಿಸಿ ಸಂವಹನ ಸಾಧ್ಯವಾಗಿಸುತ್ತದೆ. ಒಂದು ನಿರ್ದಿಷ್ಟ ಸಾಂಸ್ಕೃತಿಕ ಪರಿಸರದಲ್ಲಿ ಮಾತ್ರ ಸಾಧ್ಯವಾಗುವ ಸಂಕೀರ್ಣ ಅನುಭವಗಳನ್ನು ಒಗ್ಗಟ್ಟು ಮತ್ತು ಗಾದೆಗಳು ಕ್ಲುಪ್ತವಾಗಿ ಹೇಳಿಬಿಡುತ್ತವೆ. ಈ ಸಾಂಸ್ಕೃತಿಕ ಪರಿಸರಕ್ಕೆ ಆಗಂತುಕನಾದವನಿಗೆ ಇದೇ ಅನುಭವವನ್ನು ಪರಭಾಷೆಯಲ್ಲಿ ಮನವರಿಕೆ ಮಾಡಿಕೊಡಬೇಕೆಂದರೆ ಒಂದು ತೀನಿಸ್ ಅನ್ನೇ ಬರೆಯದಷ್ಟು ಕಷ್ಟವಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಕನ್ನಡಕ್ಕೆ ಬೇಕಾಗಿರ್ತಕ್ಕಂಥ ಲೇಖಕರು ಇರ್ಬೋದು, ಕನ್ನಡಕ್ಕೆ ಬೇಕಾಗಿರ್ತಕ್ಕಂತಹ ಕವಿಗಳು ಮತ್ತು ಕವನಗಾರರು ಗ್ರಂಥಕಾರರು
ಇವರೆಲ್ಲನೂ ಕೂಡ ಆ ಭಾಷೆಗೆ ಸೀಮಿತ ಆಗಿರ್ತಾರೆ. ಮತ್ತೆ ಕೆಲವೊಬ್ಬರು ಜನಪದ ನುಡಿಗಳನ್ನ ಹೇಳ್ತಾರೆ, ಗಾದೆಗಳನ್ನ ಹೇಳ್ತಾರೆ, ಒಗಟುಗಳನ್ನ ಹೇಳ್ತಾರೆ. ಇವ್ರಿಗೆ ಆ ಭಾಷೆ ಮೇಲೆ ಅಪಾರವಾದಂತಹ ಪ್ರೀತಿ ನಂಬಿಕೆ ಇರುತ್ತೆ. ಆ ಭಾಷೆಯಿಂದಲೇ ಅವ್ರು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಪರಭಾಷೆಗಳಲ್ಲಿ ಇವರು ಏನಾದರೂ ತನ್ನ ಅನುಭವವನ್ನ ಮನವರಿಕೆಯನ್ನ ಮಾಡ್ಕೊಳ್ಲಿಕ್ಕೆ ಹೋದ್ರೆ ಅಂದ್ರೆ ಅವರಿಗೆ ಒಂದು ಟೀನಿಸ್ ರೆಕಾರ್ಡ್ ಮಾಡ್ತಾರೆ ಅಂತಾರಲ್ಲ, ಆ ರೀತಿ ರೆಕಾರ್ಡ್ ಮಾಡಿದಷ್ಟೇ ಪ್ರಯಾಸವಾಗ್ತದೆ ಅಂತಂದ್ಬಿಟ್ಟು ಹೇಳ್ತಾರೆ. ಅದು ವಿಶಿಷ್ಟ ಸಾಂಸ್ಕೃತಿಕ ಪರಿಸರದ ಭೂತ ವರ್ತಮಾನಗಳನ್ನು ಒಂದು ಸಮಗ್ರತೆಯ ಹರಹಿನಲ್ಲಿ ಅನುಭವವಾಗಿ ನಿವೇದಿಸುತ್ತದೆ. ಆದ್ದರಿಂದ ಒಂದು ಸಾಂಸ್ಕೃತಿಕ ಅನುಭವವನ್ನು ಕಟ್ಟಿಕೊಡುವ ಭಾಷೆಯನ್ನು ಸಂಬಂಧವಿಲ್ಲದ ಭಾಷೆಗೆ ತರ್ಜುಮೆ ಮಾಡುವ ಮೂಲ ಅರ್ಥವನ್ನು ಪಡೆಯುವುದು ಕಷ್ಟ. ಅಂದರೆ ಫಾರ್ ಎಕ್ಸಾಂಪಲ್, ಒಂದು ಭಾಷೆ ಇನ್ನೊಂದು ಭಾಷೆ, ಎರಡೂ ಭಾಷೆಗಳಿರ್ತವೆ. ಈಗ ನಾವು ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕಂದ್ರೆ, ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕಂದ್ರೆ ಯಾವ ರೀತಿ ನಾವು ಕನ್ನಡದಲ್ಲಿ, ಫಾರ್ ಎಕ್ಸಾಂಪಲ್ ಈ ಕನ್ನಡದಲ್ಲಿ ಯಾವುದೋ ಒಂದು ವಾಕ್ಯ ಹೇಳ್ತೀವಿ, ಅಷ್ಟೇ ಸ್ಪಷ್ಟವಾಗಿ ಇಂಗ್ಲೀಷಲ್ಲಿ ಹೇಳೋಕ್ಕಾಗಲ್ಲ, ಯಾಕಂದರೆ ಎಲ್ಲೋ ಒಂದು ವರ್ಡ್ ಆದರೂ ಮಿಸ್ ಆಗಿರುತ್ತೆ. ಅದೇ ಇಂಗ್ಲೀಷ್ ವರ್ಡ್ನ ಕನ್ನಡದಲ್ಲಿ, ಇಂಗ್ಲೀಷ್ ಸೆಂಟೆನ್ಸ್ನ ಕನ್ನಡಕ್ಕೂ ನಾವು ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ, ಎಲ್ಲೋ ಒಂಚೂರು ಮಿಸ್ಟೇಕ್ ಇದ್ದೇ ಇರುತ್ತೆ. ಆದ್ದರಿಂದ ಒಂದು ಭಾಷೆಯ ಸೆಂಟೆನ್ಸ್ ಇರಬೋದು, ಒಂದು ವಾಕ್ಯ ಇರ್ಬೋದು, ಅದರ ಮೂಲಾರ್ಥ ಆ ಭಾಷೆಯನ್ನು ತಿಳಿದಿರ್ತಕ್ಕಂತಹ ಜನರಿಗೆ ಮಾತ್ರನೇ ಅರ್ಥ ಆಗುತ್ತೆ. ಯಾವುದಾದ್ರೂ ಒಂದು ಪದ ಅಂದರೆ ಆ ಪದಕ್ಕೆ ಅನುಗುಣವಾಗಿ ಇನ್ನೊಂದು ಪದ ಬೇರೆ ಭಾಷೆಯಲ್ಲಿ ಬರ್ಬೋದು, ಆದರೆ ಅದರ ಒಳ ಅರ್ಥ ಹೊರ ಅರ್ಥ ಇವೆರಡೂ ಕೂಡ ಆ ಭಾಷೆಯನ್ನು ಮಾತೃಭಾಷೆಯಾಗಿ ಅಳವಡಿಸ್ಕೊಂಡಿರ್ತಕ್ಕಂತಹ ಜನರಿಗೆ ಮಾತ್ರನೇ ಅದು ಅರ್ಥ ಆಗ್ತದೆ ಅಂತಂದ್ಬಿಟ್ಟು ಕವಿಗಳ ಮೂಲಕ ಹೇಳಿರ್ತಾರೆ. ಇಂತಹ ಒಂದು ಅಸ್ಮಿತೆಯನ್ನು ಕಟ್ಟಿಕೊಡುವ ಭಾಷೆ ಬಗ್ಗೆ ಭಾವನಾತ್ಮಕ ಇರುವುದು ಸಹಜ. ಆದರೆ ಎಲ್ಲ ಸಂಸ್ಕೃತಿಗಳ ಅಸ್ಮಿತೆಯನ್ನು ಅಳಿಸಿ ಹಾಕುತ್ತಿರುವ ಜಾಗತೀಕರಣದ ಸಂದರ್ಭದಲ್ಲಿ ನಾವು ನಮ್ಮ ಭಾಷೆ ಬಗ್ಗೆ ಇರುವ ಭಾವನಾತ್ಮಕತೆಯನ್ನು ಅಸಹಜವಾಗಿಯೇ ಕಳೆದುಕೊಳ್ಳುತ್ತಿದ್ದೇವೆ. ಯಂತ್ರ ಪ್ರಧಾನವಾದ ಯಾಂತ್ರಿಕ ಜೀವನದಲ್ಲಿ ಮನುಷ್ಯ ತನ್ನ ಭಾವುಕತೆಯನ್ನು ಬದಲಿಸಬಹುದಾದ ಬಿಡಿ ಭಾಗಗಳೆಂಬುದೇ ಪರಿಗಣಿಸುತ್ತಿದ್ದೇನೆ. ಅಂದರೆ ಇಂತಹ ಒಂದು ಅಸ್ಮಿತೆಯನ್ನು ಕಟ್ಕೊಂಡಿರ್ತಕ್ಕಂಥ ಭಾಷೆಗೆ, ಈಗ ನಮ್ಮ ಭಾಷೆ ಅಂದರೆ ನಮಗೊಂದು ಭಾವನಾತ್ಮಕವಾಗಿರ್ತಕ್ಕಂತಹ ಸಂಬಂಧ ಇರುತ್ತೆ, ನಮಗೆ ಒಂದು ಸಾಂಸ್ಕೃತಿಕ ಅಸ್ಮಿತೆ ಇರುತ್ತೆ. ಆ ಸಾಂಸ್ಕೃತಿಕ ಅಸ್ಮಿತೆಯನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಜಾಗತೀಕರಣದ ಸಂದರ್ಭದಲ್ಲಿ ನಮ್ಮ ಭಾಷೆ ಮೇಲೆ ನಮಗೆ ಸಹಜವಾಗಿಯೇ ಭಾವನಾತ್ಮಕವನ್ನು ಕಳ್ಕೊತಾ ಇದ್ದೀವಿ ಅಂತಂದ್ಬಿಟ್ಟು ಹೇಳ್ಬೋದು. ಯಾಂತ್ರಿಕ ಜೀವನದಲ್ಲಿ ಮನುಷ್ಯ ತನ್ನ ಭಾವುಕತೆಯನ್ನು ಬದಲಿಸಬಹುದಾದ ಬಿಡಿ ಭಾಗಗಳೇನೋ ಎಂಬುದು ಬರ್ತದೆ. ಅಂದರೆ ಇಂತಹ ಯಂತ್ರ ತಂತ್ರಗಳಿರ್ತಕ್ಕಂತಹ ಈಗಿನ ಕಾಲದಲ್ಲಿ ಸಹಜವಾಗಿಯೇ ಭಾವನಾತ್ಮಕತೆಯನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ. ಒಬ್ಬ ಫಿನಿಶ್ ಲೇಖಕ ವಲಸೆಯ ಕಾರಣ ಅನಿವಾರ್ಯವಾಗಿ ಸ್ವೀಡಿಶ್ ಭಾಷೆಗೆ ತನ್ನನ್ನು ತಾನು ಬದಲಿಸಿಕೊಳ್ಳಬೇಕಾಯಿತು. ಆಗ ತನ್ನ ಪರಿಸ್ಥಿತಿಯನ್ನು ಹೀಗೆ ಹೇಳಿಕೊಳ್ಳುತ್ತಾನೆ, ನಾನು ಪರಿಸ್ಥಿತಿಯ ಒತ್ತಡದಿಂದ ಸ್ವೀಡಿಶ್ ಭಾಷೆಯನ್ನು ಬರೆಯಬೇಕಾಯಿತು. ಆದರೆ ಫಿನಿಶ್ ನನ್ನ ಮಾತೃಭಾಷೆ, ನನ್ನ ದೇಹದ ಚರ್ಮ, ನಾನು ಉಸಿರಾಡುವ ಗಾಳಿ, ನನ್ನ ನೆಲದಲ್ಲಿ ಬೀಳುವ ಹಿಮ, ನನ್ನ ಕೋಪ, ನನ್ನ ದುಃಖ, ನನ್ನ ಆಳವಾದ ಗಾಯಗಳು. ಅಂದರೆ ಈ ರೀತಿಯಾಗಿ ಹೇಳ್ತಾರೆ. ಅಂದರೆ ಒಬ್ಬ ಲೇಖಕ ತನ್ನ ಮಾತೃಭಾಷೆಯನ್ನು ಕಳ್ಕೊಂಡು ಅವನು ಬೇರೆ ಭಾಷೆಯಲ್ಲಿ ಲೇಖವನ್ನು ಬರೆಯೋಕ್ಕೆ ಹೋಗ್ತಾನಲ್ಲ, ಆಗ ತನಗಾದ ಅನುಭವ ಅಂದರೆ ಇನ್ನು ಅವನು ಸ್ವೀಡಿಶ್ ಭಾಷೆಯಲ್ಲಿ ಬರೆಯೋಕ್ಕೆ ಹೋಗ್ತಾನೆ. ಆದರೆ ಫಿನಿಶ್ ಅನ್ನೋದು ಅವನ ಮಾತೃಭಾಷೆಯಾಗಿರುತ್ತೆ. ಇದರಲ್ಲಿ ಸ್ವೀಡಿಶ್ ಭಾಷೆಯಲ್ಲಿ ಅವನು ಲೇಖನವನ್ನು ಬರೆಯುವಾಗ ಫಿನಿಶ್ ಭಾಷೆಯ ಬಗ್ಗೆ ಈ ರೀತಿ ಹೇಳ್ತಾನೆ. ಅಂದರೆ ನನ್ನ ಮಾತೃಭಾಷೆ ಫಿನಿಶು, ನನ್ನ ದೇಹದ ಚರ್ಮ, ನನ್ನ ಉಸಿರಾಡುವ ಗಾಳಿ, ನನ್ನ ನೆಲದಲ್ಲಿ ಬೀಳುವ ಹಿಮ, ನನ್ನ ಕೋಪ, ನನ್ನ ದುಃಖ, ನನ್ನ ಆಳವಾದ ಗಾಯಗಳು ಈ ಥರ ಇತ್ತು ಅಂತಂದ್ಬಿಟ್ಟು ಕೂಡ ಜಯದೇವರವರು ಹೇಳ್ತಾರೆ. ಇದು ಮೋಸ್ಟ್ಲಿ 2 ಮಾರ್ಕ್ಸ್ಗೂ ಕೇಳ್ಬೋದು. ಯಾವ ರೀತಿ ಕೇಳ್ಬೋದು ಅಂದರೆ ಒಬ್ಬ ಫಿನಿಶ್ ಲೇಖಕ ವಲಸೆಯ ಕಾರಣ ಅವನು ಬೇರೆ ಭಾಷೆಯಲ್ಲಿ ಲೇಖನ ಬರೆಯುವ ಸಂದರ್ಭದಲ್ಲಿ ಅವನಿಗಾಗುವ ಏನು ಡಿಸ್ಅಡ್ವಾಂಟೇಜಸ್ನ ಕನ್ನಡದಲ್ಲಿ ಏನೋ ಅಂತಾರಲ್ಲ, ಆ ರೀತಿ ಕೇಳ್ಬೋದು. ಅದಕ್ಕೆ ಇದು ಉತ್ತರ ಆಗಿರುತ್ತೆ. ಫಿನಿಶ್ ಲೇಖಕ ಹೀಗೆ ಹೇಳಿಕೊಂಡಿರುವುದು ಸಹಜವಾಗಿದೆ. ಫಿನ್ಲ್ಯಾಂಡ್ನ ಕಲೈವಾಲ ಜಾನಪದ ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಾನವಾದುದು ಅಲ್ಲವೇ? ಅಲ್ಲಿನ ಕಾಡುಗಳು ಫಿನಿಶ್ಲ್ಯಾಂಡ್ ದೇಶದ ಜನಗಳ ಹೃದಯ
ಇವರೆಲ್ಲರವರು ಪ್ರಕೃತಿ ಆರಾಧಕರು. ಹಾಗಾಗಿ ತನ್ನ ಸ್ಥಳೀಯ ಸಂಸ್ಕೃತಿಕ ಹೊಂದಿದ್ದ ಅವನ ಫಿನಿಶ್ ಭಾಷೆಯನ್ನು ಬದಲಿಸಿಕೊಂಡಾಗ ಅವನ ಪರಿಣಾಮವನ್ನು ಖಿನ್ನತೆಯಿಂದ ಈ ಲೇಖಕ ವರ್ಣಿಸಿದ್ದಾನೆ. ಅಂದರೆ ಫಿನ್ಲ್ಯಾಂಡ್ನಲ್ಲಿ ಕಲೈವಾಲ ಅನ್ನೋದು ಒಂದು ಜನಪದ ಕಲೆಯಾಗಿರ್ತದೆ, ಅದು ಅತ್ಯಂತ ಶ್ರೀಮಂತವಾಗಿರ್ತಕ್ಕಂತಹದ್ದಾಗಿರುತ್ತೆ. ಅಲ್ಲವೇ ಅಲ್ಲಿನ ಕಾಡುಗಳಿಗೆ ಫಿನಿಶ್ಲ್ಯಾಂಡ್ ದೇಶದ ಜನಗಳ ಹೃದಯ ಕಾಡಾಗಿರುತ್ತೆ. ಇವೆಲ್ಲವೂ ಇವ್ರಿಗೆಲ್ಲನೂ ಪ್ರಕೃತಿನೇ ಆರಾಧ. ಅಂದರೆ ನಾವೆಲ್ಲ ದೇವರು ನ ಯಾವ ರೀತಿ ನಂಬಿರ್ತೀವಿ ಅದೇ ಅವರು ದೇವರು ಅಂತ ನಂಬ್ಕೊಂಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ಅವ್ರ ಮಾತೃಭಾಷೆ ಹಾಳಾದಾಗ ಅವ್ರಿಗೆ ಸಹಜವಾಗಿಯೇ ಅವರ ಈ ರೀತಿಯಾಗಿ ನೋವು ಆಗೋದು ಸಹಜ. ಒಂದು ಜನಾಂಗ ಪೀಳಿಗೆಗೆ ಪರ್ಯಂತ ಸಂಗ್ರಹಿಸುವ ತನ್ನ ಪರಿಸರದ ಅನುಭವ ಭಾಷೆಯಾಗಿ ಬೆಳೆಯುತ್ತದೆ. ಭಾಷಾ ವೈವಿಧ್ಯತೆಗೆ ಬಹುಶಃ ಇದೇ ಕಾರಣ. ಸಂಶೋಧನೆಗಳ ಪ್ರಕಾರ ಜೀವ ವೈವಿಧ್ಯತೆಯಿಂದ ತುಂಬಿ ತುಳುಕುವ ಮಲೆನಾಡಿನ ಪ್ರದೇಶಗಳಲ್ಲಿ ಭಾಷಾ ವೈವಿಧ್ಯತೆಯು ಹೆಚ್ಚಾಗಿದೆ. ಜೊತೆಗೆ ಇವು ಪ್ರಾದೇಶಿಕವಾದ ಸಂಸ್ಕೃತ ವೈವಿಧ್ಯತೆಗೂ ಕಾರಣವಾಗಿದೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದ ಆಗಲೇ ಮಧ್ಯ ಕರ್ನಾಟಕದವರು ಮತ್ತು ಕರಾವಳಿಯವರು ಬಹಳಷ್ಟು ಮಂದಿ ಅವರ ನಮ್ಮ ಕನ್ನಡ ಭಾಷೆಗೆ ಮಾತ್ರ ಸೀಮಿತ ಆಗಿರ್ತಾರೆ. ಅವ್ರಿಗೆ ಬೇರೆ ಭಾಷೆ ಅಂತ ಬಂದಾಗ ಅವರು ಕಲಿತ ಸರ್ ಅವರು ಆಗ ಏನಾಗುತ್ತೆ, ಅವರು ತಮ್ಮ ಮಾತೃಭಾಷೆಯನ್ನು ಕಲ್ಕೊಂಡಾಗ ಅವ್ರಿಗೆ ಇಲ್ಲ ಸಲ್ಲದ ನೋವಾಗುತ್ತೆ. ಅವರು ಬೇರೆ ಭಾಷೆನ ಕಲೀಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಜೀವ ವೈವಿಧ್ಯತೆ ಕಡಿಮೆ ಇರುವ ಭೌಗೋಳಿಕ ಪ್ರದೇಶಗಳಲ್ಲಿ ಭಾಷೆಯ ವೈವಿಧ್ಯತೆಯು ಕಡಿಮೆ ಇರುತ್ತದೆ. ತಾಂತ್ರಿಕವಾಗಿ ಬಲಿಷ್ಠರಾಗಿರುವ ಬಿಳಿ ಜನರು ಇಂದು ನಮ್ಮ ಯಂತ್ರ ತಂತ್ರಗಳಿಂದ ಇಡೀ ಜಗತ್ತನ್ನೇ ಆಳಿದರು. ಅವರ ಮೂಲ ವಾಸಸ್ಥಾನ ಜೀವ ವೈವಿಧ್ಯತೆ ದೃಷ್ಟಿಯಿಂದ ಅತ್ಯಂತ ಬಡವಾಗಿದೆ. ಈಗ ಫಾರ್ ಎಕ್ಸಾಂಪಲ್ ಬ್ರಿಟಿಷರು ಇಡೀ ದೇಶವನ್ನೇ ಇಡೀ ಪ್ರಪಂಚವನ್ನೇ ಆಳಿದ್ರು. ಇಡೀ ಪ್ರಪಂಚವನ್ನೇ ಆಳಿದಂತಹ ಸಂದರ್ಭದಲ್ಲಿ ಅವ್ರು ಬೇಕಿದ್ರೆ ಇಡೀ ವರ್ಲ್ಡ್ನೇ ಇಂಗ್ಲಿಷ್ ವ್ಯಾಮೋಹದಿಂದ ಚೇಂಜ್ ಮಾಡಬೇಕಿತ್ತು. ಆದರೆ ಅದು ಸಾಧ್ಯವಾಗಿಲ್ಲ, ಅಂದರೆ ಅದು ಸಾಧ್ಯ ಮುಂದೆ ಆಗೋದೂ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಈ ಭಾಷೆ ಪಶ್ಚಿಮ ಘಟ್ಟಗಳ ಮಲೆನಾಡಿನ ಜನರು ತಮ್ಮ ಶ್ರೀಮಂತ ಜೀವ ವೈವಿಧ್ಯದ ಪರಿಸರದಲ್ಲಿ ಪರಸ್ಪರ ಮಾತನಾಡಲು ಹೇಗೆ ಸಾಧ್ಯ ಸಹಾಯ ಮಾಡಬಲ್ಲದು, ಅಥವಾ ದಟ್ಟವಾದ ಮಲೆನಾಡಿನ ಕಾಡುಗಳಲ್ಲಿ ವಾಸವಿರುವ ಜನರಿಗೆ ಇದು ಹೇಗೆ ಸಹಾಯ ಮಾಡಬಲ್ಲದು. ಸ್ಥಳೀಯ ಪರಿಸರದ ಅನುಭವವನ್ನು ಕಟ್ಟಿಕೊಡುವ ವಿಶಿಷ್ಟ ಶಕ್ತಿಯುಳ್ಳ ಒಂದು ಭಾಷೆ ಸತ್ತರೆ ಭಾಷೆಯನ್ನು ಮಾತನಾಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಸ್ಯಾಂಕ್ಸ್ಕ್ರಿಟ್ ಇರ್ಬೋದು, ಅಥವಾ ಇಲ್ಲ ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಕ್ಕಂತಹ ಒಂದು ಜನಾಂಗ ಅವರು ಒಂದೇ ಪ್ರದೇಶದಲ್ಲಿರಲ್ಲ ಅಂದ್ರೂ ಅಂದರೆ ಒಂದೇ ರಾಜ್ಯದಲ್ಲಿ ಮಾತ್ರ ಸೀಮಿತ ಇರ್ತಾರೆ. ಅವರು ಅವ್ರಿಗೆ ಬೇರೆ ರಾಜ್ಯಕ್ಕೆ ಹೋಗಿ ಜೀವನ ನಡೆಸೋದು ಕಷ್ಟ ಆಗುತ್ತೆ. ಅಂಥವ್ರಿಗೆ ಹೇಗೆ ಸಹಾಯ ಮಾಡುತ್ತೆ ಬೇರೆ ಭಾಷೆ ಅನ್ನೋದು ಇಲ್ಲಿ ಸಹಜವಾಗಿಯೇ ಪ್ರಶ್ನೆ ಹೋಗುತ್ತದೆ. ಭಾಷೆಯನ್ನು ಕೊಲ್ಲುವ ಮೂಲಕ ಇಡೀ ಜನಾಂಗವನ್ನೇ, ಅಂದರೆ ಇಲ್ಲೇನು ಹೇಳ್ತಾರೆ, ಒಂದು ಭಾಷೆಯನ್ನು ಮಾತ್ರ ಕೊಳ್ಳಿಕ್ಕಾಗೋದಿಲ್ಲ, ಭಾಷೆಯ ಜೊತೆಗೆ ಇಡೀ ಜನಾಂಗವನ್ನೇ ನೀವು ಕೊಳ್ಳಲು ಪ್ರಯತ್ನಿಸ್ತಿದ್ದೀರಿ ಅಂತಂದ್ಬಿಟ್ಟು ಹೇಳ್ತಾರೆ. ಮೇಕಾಲೆ ಮಹಾಶಯ ಸಲ್ಲಿಸಿದ ವರದಿ ಈ ಕೆಲವು ಮಾತುಗಳನ್ನು, ಅಂದರೆ ಮೇಕಾಲೆ ಮಹಾಶಯ ಅನ್ನೋರು ಈ ವರದಿಯನ್ನು ಅವರು ಮೇಕಾಲೆ ಮಹಾಶಯವರು ಸಲ್ಲಿಸಿದ ವರದಿಯಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ವರದಿಯನ್ನು ಕೊಟ್ಟಿರ್ತಾರೆ. ನಾವೀಗ ಇಂತಹ ಒಂದು ಜನಾಂಗವನ್ನು ರೂಪಿಸಲು ಪ್ರಯತ್ನಿಸಬೇಕು, ಅಂದರೆ ಇಂತಹ ಏನು ಒಂದು ಜನಾಂಗವನ್ನು ನಾವು ಬೆಳೆಸ್ಲಿಕ್ಕೆ ಪ್ರಯತ್ನ ಬೀಳಬೇಕು ಹೊರತು ಅದನ್ನು ನಾಶಪಡಿಸ್ಲಿಕ್ಕೆ ಮಾತ್ರ ಪ್ರಯತ್ನ ಪಡಬಾರ್ದು ಅಂತಂದು ಹೇಳಿದ್ರು. ಆ ವರ್ಗಕ್ಕೆ ಸೇರಿದವರು ನಮಗೂ ನಮ್ಮಿಂದ ಆಳಲ್ಪಡುವ ಕೋಟಿಗಟ್ಟಲೆ ಜನಗೂ ನಡುವಿನ ಸುಭಾಷಿಗಳಂತೆ ಕೆಲಸ ಮಾಡಬೇಕು. ಅವರ ಅಂದರೆ ಅವ್ರಿಗೂ ನಮ್ಗೆ ಯಾವ ರೀತಿ ಅಂದರೆ ಅವ್ರೂ ಬೆಳೆಸ್ಬೇಕು ನಾವು ಬೆಳಿಬೇಕು ಇಂತಹ ಒಂದು ಇದು ಹೆಲ್ಪಿಂಗ್ ನೇಚರನ್ನು ರೂಪಿಸ್ಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಇಂತಹ ಒಂದು ಶಕ್ತಿ ಬಣ್ಣ ರಕ್ತದಲ್ಲಿ ಇರೋದು ಭಾರತೀಯರಿಗೆ ಮಾತ್ರ ಅಂತಂದ್ಬಿಟ್ಟು ಕೂಡ ಹೇಳ್ತಾರೆ. ಆದರೆ ತಮ್ಮ ಅಭಿರುಚಿಗೆ ರುಚಿಗಳು ಅಭಿಪ್ರಾಯಗಳು ನೀತಿಗಳು ಹಾಗೂ ಭೌಗೀತೆಗಳು ಇವು ಇಂಗ್ಲೀಷ್ ಪರವಾಗಿರಬೇಕು. ಅಂದರೆ ಇಲ್ಲಿವೆಲ್ಲವೂ ಕೂಡ ಕೆಲವರು ಏನು ಹೇಳ್ತಾರೆ ಇಂಗ್ಲೀಷ್ ಮಾಧ್ಯಮ ಮೇಲೂ ಕನ್ನಡ ಮಾಧ್ಯಮ ಮೇಲೂ ಅಂತ ಹೇಳ್ತಾರೆ. ಆದರೆ ಯಾರು ಕೃಷ್ಣಮೂರ್ತಿ ಅವರು ಲೇಖನದಲ್ಲಿ ನೀತಿಗಳು ಭೌತಿಕತೆಗಳು ಮತ್ತು ಇವೆಲ್ಲವೂ ಕೂಡ ಇಂಗ್ಲೀಷ್ ಪರವಾಗಿರಬೇಕು ಅಂತಂದ್ಬಿಟ್ಟು ಕೂಡ ಹೇಳ್ತಾರೆ.